ನಮ್ಮೆಲ್ಲ ಕಾರ್ಪೆಂಟರ್ಗಳ ಅಸೋಸಿಯೇಷನ್ ಇರೋ ಒಂದಿದ್ದಾರೆ ಕಾರ್ಪೆಂಟರ್ಸ್ ಅಸೋಸಿಯೇಷನ್ ಅಧಿಕೃತವಾಗಿ ನೋಂದಣಿ ಆಗ್ತಾ ಇದೆ ಅಧಿಕೃತವಾಗಿ ಅಂದ್ರೆ ಇದುವರೆಗೂ ಕೋಲಾರ ತಾಲೂಕಲ್ಲಿ ಕಾರ್ಪೆಂಟರ್ಸ್ ಯೂನಿಯನ್ ಅಂತ ಇಲ್ಲ ಇವಾಗ ಮಾಡ್ತಾ ಇದ್ದೀವಿ ನಮ್ಮ ಎಸ್ಎಲ್ವಿ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಪದಾಧಿಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಪೆಂಟರ್ಗಳಿಗೆ ಸರ್ಕಾರದ ವತಿಯಿಂದ ಬರ್ತಕ್ಕಂತ ಸಾಮಾಜಿಕ ಭದ್ರತಾ ಯೋಜನೆಗಳು ಏನೇನಿದೆ ಪಿಂಚಣಿ ಯೋಜನೆ ಇರಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಿಗುವಂತ ಶಿಕ್ಷಣಕ್ಕೆ ಸಿಗುವಂತ ಸೌಲಭ್ಯಗಳು ಇರಬಹುದು ಅದೇ ರೀತಿ ನ್ಯಾಚುರಲ್ ಡೆತ್ ಅಂತೀವಿ ನಾವು ನ್ಯಾಚುರಲ್ ಡೆತ್ ಅಂದ್ರೆ ಸಹಜವಾಗಿ ಮರಣ ಅಂತಾರೆ ಕಾರ್ಡ್ ಇಟ್ಕೊಂಡಿರ್ತಾರೆ ನಮ್ಮ ಕಾರ್ಪೆಂಟರ್ ನ್ಯಾಚುರಲಿ ಡೆತ್ ಹಾರ್ಟ್ ಅಟ್ಯಾಕ್ ಬಂದಿರ್ತಾರೆ ಆತ್ಮ ಸೋಗಿ ರೀತಿ ಸುಬ್ಬಯ್ಯ ಹುಟ್ಟೇನಿ ಸುಬ್ಬಯ್ಯ ಹುಟ್ಟೇನಿನ ಅದು ನ್ಯಾಚುರಲ್ ಡೆತ್ ಆ ಡೆತ್ ಅಂದ್ರೆ ನಿಮಗೆ 50,000 ರೂಪಾಯಿ ಗೌರ್ಮೆಂಟ್ ಇಂದ ಬರುತ್ತೆ ಬರೀ ಡೆತ್ಗೆ ನೀವು ಕಾರ್ ಮಾಡಿಸಿರ್ಬೇಕಷ್ಟೇ ನ್ಯಾಚುರಲ್ ಡೆತ್ ಆದ್ರೆ ಯಾರಿಗಪ್ಪ ದುಡ್ಡು ಬರೋದು ಅಂದ್ರೆ ಸರ್ಕಾರಿ ನೌಕರರು ಬಿಟ್ರೆ ಇನ್ಯಾರಿಗೂ ಬರಲ್ಲ ದುಡ್ಡು 10 ಪೈಸೆ ಯಾರಿಗೂ ಬರೋದಿಲ್ಲ ಆದ್ರೆ ಈ ಕಾರ್ಡ್ ಇಂದ ಬರ್ತಾ ಇದೆ ಯಾರಿಗೆ ಈ ಕಾರ್ಡ್ ಇದೆ ಅವರು ಏನಾದರೂ ಡೆತ್ ಆದಲ್ಲಿ ತಕ್ಷಣವೇ ಯೂನಿಯನ್ ಗೆ ನೀವು ತಿಳಿಸಿದಲ್ಲಿ ನಿಮ್ಮ ಮನೆಗೆ 54,000 ರೂಪಾಯಿಗಳು ದುಡ್ಡು ಸೇರುತ್ತೆ ಅದೇ ರೀತಿ ಮೊನ್ನೆ ಕೋವಿಡ್ ಅಲ್ಲಿ ಅನೇಕ ಜನ ಸತ್ತೋಗಿದ್ದಾರೆ ಕೋವಿಡ್ ಅಲ್ಲಿ ಯಾರಾದರೂ ಸತ್ತೋದವರು ನಮ್ಮ ಕಾರ್ಪೆಂಟರ್ ಇರಲಿ ಅವರ ತಂದೆ ತಾಯಿ ಇರಲಿ ಅಥವಾ ಅವ್ರ ಮಕ್ಕಳು ಇರಲಿ ಯಾರಾದರೂ ಸತ್ತೋಗಿರೋ ಇದ್ರೆ ತಕ್ಷಣ ನಮಗೆ ತಿಳಿಸ್ಕೊಡಿ ಅದರಿಂದ 1,00,000 ರೂಪಾಯಿ ಬರುವಂತ ವ್ಯವಸ್ಥೆ ಇದೆ ನೀವು ಕೊಡಬೇಕಾಗಿರ್ತಕ್ಕಂಥದ್ದು ಅಲ್ಲಿ ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಮ್ಮ ಹಾಸ್ಪಿಟಲ್ ಸರ್ಟಿಫಿಕೇಟ್ ಇಷ್ಟನ್ನು ಕೊಟ್ಟರೆ ಸಾಕು ನೀವು ನಗರಸಭೆಗೆ ಹೋಗಿ ನಗರಸಭೆಯಿಂದ ಡೆತ್ ಸರ್ಟಿಫಿಕೇಟ್ ಮರಣ ಪ್ರಮಾಣ ಪತ್ರ ಇಷ್ಟನ್ನು ಪಡ್ಕೊಂಬಂದು ಕೊಟ್ಟರೆ ಇದನ್ನು ಸಹ ಕೊಡ್ತಾ ಇದ್ದೀವಿ ನಮ್ಮ ಬಹಳ ಮುಖ್ಯವಾದಂಥ ಕೆಲಸ ಸರ್ಕಾರದಲ್ಲಿ ಏನು ಕೋವಿಡ್ ಸಂದರ್ಭದಲ್ಲಿ ಏನು ಪರಿಹಾರವನ್ನು ಲಾಕ್ಡೌನ್ ಸಂದರ್ಭದಲ್ಲಿ ನಾವೆಲ್ಲ ಜೀವನವನ್ನು ಕಳ್ಕೊಂಡಿದ್ವಿ ಜೀವನಾಧಾರವನ್ನು ಕಳ್ಕೊಂಡಿದ್ವಿ ಕೆಲಸ ಇಲ್ಲ ಬದುಕಿಗೆ ಆಧಾರ ಇಲ್ಲ ಮನೆಗೆ ಊಟ ಇಲ್ಲ ಅಂಥ ಸಂದರ್ಭದಲ್ಲಿ ಏನು ಸರ್ಕಾರ ಘೋಷಣೆ ಮಾಡಿತ್ತು ಹೋದ ವರ್ಷ 5,000 ಈ ವರ್ಷ 3,000 ಈ ದುಡ್ಡನ್ನು ನಿಮಗೆ ಕೊಡಿಸೋ ಜವಾಬ್ದಾರಿ ಇವತ್ತು ನಮ್ಮ ಕೋಲಾರ ತಾಲೂಕು ಕಾರ್ಪೆಂಟರ್ ವರ್ಕರ್ಸ್ ಯೂನಿಯನ್ ಕೆಲಸ ಮಾಡ್ತಾ ಇದೆ ಈ ಎಲ್ಲ ಕೆಲಸಗಳನ್ನು ಉಚಿತವಾಗಿ ನೀವು ಕಾರ್ಡ್ ಮಾಡ್ಕೊಳ್ಳೋಕ್ಕಿರಲಿ ರಿನಿವಲ್ ಮಾಡ್ಕೊಳ್ಳೋಕ್ಕಿರಲಿ ಎಲ್ಲ ಕಾರ್ಡ್ಗಳನ್ನು ಮಾಡ್ಕೊಳ್ಳೋಕ್ಕೆ ಇವತ್ತಿನಿಂದ ಚಾಲನೆ ಮಾಡ್ತಾ ಇದ್ದೀವಿ ಇವತ್ತು ಶಾಸಕರು ಬರಬೇಕಾಗಿ ನಮ್ಮ ಶ್ರೀನಿವಾಸ್ ಗೌಡರು ಇದಕ್ಕೆಲ್ಲಾನು ಮುಂದಾಳತ್ವ ವಹಿಸಿ ಈ ಕಾರ್ಯಕ್ರಮ ಮಾಡೋದಕ್ಕೆ ಅವರು ನೆರವಾಗ್ತಿದ್ರು ಅವರು ಬರುವಂಥವರಿದ್ದರು ತುರ್ತು ಕರೆ ಬೆಂಗಳೂರಿಂದ ಬಂದಿದ್ದರಿಂದ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಈಗ ಒಂದು ವಾರದೊಳಗಾಗಿ ಮತ್ತೆ ನಮ್ಮ ಕಚೇರಿ ಉದ್ಘಾಟನೆ ಇರುತ್ತೆ ಬೊಂಬು ಬಜಾರಲ್ಲಿ ಕಚೇರಿ ಮಾಡ್ತಾ ಇದ್ದೀವಿ ಆ ಕಚೇರಿ ಉದ್ಘಾಟನೆಗೆ ಶ್ರೀನಿವಾಸ ಗೌಡರು ಉದ್ಘಾಟನೆ ಮಾಡ್ತಾರೆ ಅವತ್ತು ಇನ್ನಷ್ಟು ಜನಕ್ಕೆ ಕಾರ್ಮಿಕರಿಗೆ ಸಿಗಬೇಕಾಗಿರುವಂಥ ಗುರುತಿನ ಚೀಟಿ ಇರ್ಬೋದು ಕಾರ್ಡ್ ಇರ್ಬೋದು ರಿನಿವಲ್ ಇರ್ಬೋದು ಅಷ್ಟರಲ್ಲಿ ನಿಮ್ಮ ಹಣಕಾಸಿಂದ ಏನಾದರೂ ಬಂದಿದ್ರೆ ಅದನ್ನೂ ಸಹ ಕೊಡೋದು 3,000 ಏನು ಬರಬೇಕಾಗಿದೆ ಅದನ್ನೂ ಸಹ ಕೊಡಿಸೋದಕ್ಕೆ ನಾವು ಏರ್ಪಾಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಭಾಳ ಅಮೂಲ್ಯವಾದಂಥ ಕಾರ್ಯಕ್ರಮ ಶ್ರೇಷ್ಠವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಸಹಕಾರ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಮ್ದು ಯಾಕೆ ದುಡ್ಡಿಲ್ಲ ಸರ್ ಕಾರ್ಡ್ ಇದೆ ನಮ್ಮ ಹತ್ರ ಪೈಸೆ ಕಿಸೆ ಕಾರ್ಡ್ ಎಲ್ಲ ರಿನಿವಲ್ ಇದೆಯಾ ನಿಮ್ದು ರಿನಿವಲ್ ಇದ್ದು ದುಡ್ಡು ಬಂದಿಲ್ಲ ಬಂದಿಲ್ಲ ತಾನೆ ಎಲ್ಲೋದ್ ಕೇಳಿದ್ರೆ ನೀವು ಬಂದಿಲ್ಲ ಅಂತೇಳಿ ಎಲ್ಲೋಗಿಲ್ಲ ಆಫೀಸ್ ಬರ್ತಾರೆ ಹೋಗಿ ಇವತ್ತು ಇಲ್ಲಿ ಸಭೆ ಮಾಡ್ತಾ ಇರೋದು ಇದರದೇ ಮುಖ್ಯ ಕೆಲಸ ಯಾರಿಗೆ ದುಡ್ಡು ಬಂದಿಲ್ಲ ಅವ್ರಿಗೆ ದುಡ್ಡು ಕೊಡ್ಸೋದೇ ಮೊದಲನೇ ಕೆಲಸ ನಮ್ಮ ದುಡ್ಡು ಯಾರಿಗೆ ಬಂದಿಲ್ಲ ಅವ್ರಿಗೆ ದುಡ್ಡು ಕೊಡ್ಸೋದೇ ಮೊದಲನೇ ಕೆಲಸ ನಮ್ದು ಮೂರು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕು ನೀವೆಲ್ಲ ಹೋಗಿ ಅರ್ಜಿ ಹಾಕ್ಬೇಕಾಗಿಲ್ಲ ಅದಕ್ಕೆ ಎಲ್ಲೂ ಅರ್ಜಿ ಹಾಕ್ಬೇಕಾಗಿಲ್ಲ ಎಲ್ಲೂ ನೀವು ಅಪ್ಲಿಕೇಶನ್ ಕೊಡಬೇಕಾಗಿಲ್ಲ ಆದರೆ ನಿಮ್ಮ ಹತ್ರ ಕಾರ್ಡು ಅಪ್ಟುಡೇಟ್ ಇರಬೇಕು ನಂಬರ್ ಒನ್ನು ನಂಬರ್ ಟು ಬ್ಯಾಂಕ್ ಅಕೌಂಟ್ ಇರಬೇಕು ಬ್ಯಾಂಕ್ ಅಕೌಂಟ್ ಅಕೌಂಟನ್ನು ಅಟ್ಯಾಚ್ ಮಾಡಿರಬೇಕು ಯಾವುದಕ್ಕೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡು ಫೋನ್ ನಂಬರು ನಿಮ್ಮ ಬ್ಯಾಂಕ್ ಅಕೌಂಟು ಸರಿಯಾಗಿದ್ದರೆ ನಿಮ್ಮ ಹಣ ನಿಮಗೆ ಬರ್ತದೆ ಈ ಮೂರು ದಾಖಲೆಗಳನ್ನು
ಆಧಾರ್ ಕಾರ್ಡ್ ನಿಮ್ಮ ನೋಂದಣಿ ಆಗಿರತಕ್ಕಂತ ಗುರುತಿನ ಚೀಟಿ ಮತ್ತು ಬ್ಯಾಂಕ್ ಪಾಸ್ ಬುಕ್ ಜೆರಾಕ್ಸ್ ಬ್ಯಾಂಕ್ ಕಾರ್ಡ್ ಇಷ್ಟನ್ನ ನೀವು ಇನ್ನೊಂದು 3 ದಿನಗಳೊಳಗಾಗಿ ಇವತ್ತು ಶನಿವಾರ ಇವತ್ತು ಸೋಮವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾವು ಶುಕ್ರವಾರ ಇತ್ತು ಶನಿವಾರ ಬೆಂಗಳೂರು ಹೋಗ್ತಾ ಇದ್ದೀವಿ ಎಲ್ಲರಿಗೂ ಒಂದು ಫೋಟೋ ಸಮೇತ ಅದಕ್ಕೆ ಮೆಚ್ಚಿ ಬಾಬು ಅವರ ಹತ್ರ ಆಗಲಿ ಕುಮಾರ್ ಅವರ ಹತ್ರ ಆಗಲಿ ತಗೊಂಡು ಕೊಟ್ಟೆ ನಿಮ್ಮದೊಬ್ಬರದೇ ಅಲ್ಲ ಈ ರೀತಿ ಎಷ್ಟು ಜನದಿದೆ ಕೋಲಾರದಲ್ಲಿ ಕೋಲಾರದಲ್ಲಿ ಒಂದು 500 ಜನದಿದೆಯಾ 500 ಜನಕ್ಕೂ ಕೊಡ್ಸೋಣ 1000 ಜನದಿದೆಯಾ 1000 ಜನಕ್ಕೂ ಕೊಡ್ಸೋಣ ಇದು ಆದರೆ ನಮ್ಮ ಹತ್ರ ದಾಖಲೆ ಬರಲಿ ದಾಖಲೆ ಬರಲಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಮೊದಲನೇದಾಗಿ ಯಾರ್ಯಾರಿಗೆ ದುಡ್ಡು ಬಂದಿಲ್ಲ ಇವರೆಲ್ಲರೂ ನಿಮ್ಮ ದಾಖಲೆಗಳನ್ನು ತಕ್ಷಣವೇ ನಾಳೆ ಒಳಗಾಗಿ ಇಲ್ಲಿ ಸೇರಿಸ್ಬಿಡಿ ನಿಮ್ಮ ಫೋನ್ ನಂಬರ್ ಸಮೇತ ಅದರಲ್ಲಿ ಇರಬೇಕು ಸೇರಿಸ್ಬಿಟ್ರೆ ನಾವು ನವೆಂಬರ್ 30ನೇ ತಾರೀಕಿನೊಳಗಾಗಿ ನಿಮ್ಮ ಅಕೌಂಟಿಗೆ ಹಣ ಬರುವ ಥರ ಮಾಡಿಕೊಡ್ತೇವೆ ನವೆಂಬರ್ 30ನೇ ತಾರೀಕು ಡೇಟ್ ಹೇಳ್ತಾ ಇದ್ದೀನಿ ನಾನು ನೀವು ಕೊಡಬೇಕಾಗಿರೋದು ಈ ಶನಿವಾರದೊಳಗೆ ಕೊಡಿರಬೇಕು ನೀವು ಈ ಶನಿವಾರದೊಳಗೆ ಕೊಟ್ಟಿದ್ರೆ ನಾವು 30ನೇ ತಾರೀಕೊಳಗಾಗಿ ನಿಮ್ಮ ಅಕೌಂಟಿಗೆ ನೇರವಾಗಿ ಜಮಾ ಆಗುತ್ತೆ ಯಾರೂ ಬಂದು ಹಾಕೋದಿಲ್ಲ ದುಡ್ಡು ಸರ್ಕಾರದಿಂದ ಡೈರೆಕ್ಟ್ ಅಕೌಂಟಿಗೆ ಬರ್ತದೆ उसके बाद वो रिन्यू होना तो भी हमारे पास लग गया सेट उनको देना फ्री बना देने के कारण था रिन्यू बनाने का रात हमारे पास ले जो बना दिया वो कहा था कि जाने बोला तो पूरा वो जब बोलता बच्चे पूरा जल्दी ला कर देता तुम्हारा क्या है डॉक्यूमेंट बना ले नहीं तुम्हें घर बच लेना नहीं ढाए खाता पानी तुम्हारा नाम को खेला खेड़े में रहना तुम्हारा नाम को खाता रखो करना रहता 5,00,000 रुपये कितना गवर्नमेंट देगा 5,00,000 रुपये गवर्नमेंट से दिला को 2,00,000 रुपये सब्सिडी दिला दे 3,00,000 रुपये बनने का रहता है इसके बाद अभी हमारी स्कीम है स्कीम में घटचट में होना अपना घटचट में होना तो हमें 2,00,000 ಸಬ್ಸಿಡಿ ಬಂದಿದೆ 2,00,000 ಎಕರೆ ಸಬ್ಸಿಡಿ ಬಂದಿದೆ 3,00,000 ಪಂಚಾಯತ್ ಆಗಿದೆ 3,00,000 ಪಂಚಾಯತ್ 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 ಪಂಚಾ
उनके बाद उनके साथ मिलकर पूरे काम तुम्हारा देना करके नियत करें पता करना अगर हमारा इरादा है जो कला को हमारा दिए तो हमें करके देना रेडी ಇದರಲ್ಲಿ ಮಾಸ್ಕ್
ಒಂದು 10 ಮಾಸ್ಕ್ ಇರುತ್ತೆ, ಒಂದು ರೀಯೂಸಬಲ್ ಮಾಸ್ಕು, ಇನ್ನೊಂದು ಯೂಸ್ ಆ್ಯಂಡ್ ಥ್ರೋ ಮಾಸ್ಕ್. ಇದು ನಿಮ್ಗೆ ಒಂದೊಂದು ಕಿಟ್ಟಲ್ಲಿ ಇರುತ್ತೆ. ಇದು ಯಾಕೆ ಇದು ಕೊಡ್ತಿದ್ದಾರೆ ಅಂದರೆ ಮೇಡಮ್ ಅವ್ರು ಇವಾಗ ಹೇಳಿದ್ರು, ಯಾಕೆಂದರೆ ಅವ್ರು ನಗರಸಭೆಯಲ್ಲಿ ಕರೆಕ್ಟಾಗಿ ಅವ್ರ ಕೆಲಸ ಅವರು ಮಾಡಿದ್ರು. ಸುರಕ್ಷತೆಯನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಜೀವನ ರಕ್ಷಣೆ ಮಾಡ್ಕೊಳ್ಳಿ. ಕರೋನಾ ಬಂದಿದೆ, ಹೋಗಿದೆ, ತಿರುಗಿ ಯಾವಾಗ ಬರುತ್ತೋ ಗೊತ್ತಿಲ್ಲ, ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ. ನಾವು ಅದರಲ್ಲೂ ಮರ ಕೆಲಸ ಮಾಡ್ತಕ್ಕಂಥ ಕಾರ್ಪೆಂಟ್ರು ಧೂಳಲ್ಲಿ ಕೆಲಸ ಮಾಡೋದು, ಧೂಳು ವಿಪರೀತ ಧೂಳು ಇರ್ತದೆ, ಆ ಚಕ್ಕೆ ಇದು ಮಾಡೋವಾಗ ಧೂಳು ಯಾವಾಗ ಮೂಗಲ್ಲಿ ಹೋಗುತ್ತೆ, ಶ್ವಾಸಕೋಶಗಳಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ. ಪರ್ಮನೆಂಟಾಗಿ ನೀವು ನಿಮ್ಮ ಜೀವನ ಪರ್ಯಂತ ಯಾರು ವೃತ್ತಿ ಮಾಡ್ತೀರಿ, ನೀವು ಮಾಸ್ಕ್ ಹಾಕ್ಕೊಂಡ್ರೆ ನಿಮ್ಮ ಜೀವನ ಸುರಕ್ಷತೆ, ಸುರಕ್ಷತೆ ಬಿಟ್ಟು ಮುಂದೆ ಹೋಗೋದೇ ಇಲ್ಲ. ಇದು ಇದನ್ನು ಹಾಕೋದು ಕಲೀರಿ. ಆನಂತರ ನಿಮಗೆ ಸ್ಯಾನಿಟೈಸರ್ಸು, ಇದು ಅತ್ಯಂತ ಸುರಕ್ಷಿತವಾಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ಸ್ಯಾನಿಟೈಸರ್ ಒಂದ್ಸಲ ಕೈಗೆ ಹಾಕ್ಕೊಳ್ಳಿ. ಮನೆಗೆ ಹೋದಾಗ ಮಕ್ಕಳನ್ನ ಹೆಂಡತಿ ಮಕ್ಕಳನ್ನ ಮುಟ್ಟೋಕೆ ಮುಂಚೆ ಒಂದ್ಸಲ ನೀವು ಸ್ಯಾನಿಟೈಸರ್ ಹಾಕ್ಕೊಂಡ್ರೆ ನಿಮ್ಮ ಜೀವನ ಸುರಕ್ಷಿತವಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಈ ಹ್ಯಾಂಡ್ ವಾಶು, ನೀವು ಮನೆಗೆ ಹೋದ ತಕ್ಷಣ ಊಟ ಮಾಡೋದಕ್ಕಿಂತ ಮುಂಚೆ ಸೋಪ್ ಹಾಕಿ ತೊಳೆಯೋದು, ಇನ್ನೊಂದು ಮತ್ತೊಂದು ಕೆಲವ್ರಿಗೆ ಏನೂ ಇರಲ್ಲ, ಚುಪ್ಕಾಯಿ ಸಹ ಪಾನಿ ಕುದ್ದಿದ್ದಲ್ಲೇ ಕಾಯಿ ಸರ್ದು ಬಿರಿಯಾನಿ ಖಾನೆ ಬಿರಿಯಾನಿ ಖಾದ್ಯ ಸಾಧಿಸಿ ಪೇಟ್ಗೆ ತರದ್ದು ಹಾಸ್ಪತಾಲ್ ಕುಂಚ ಹಾಸ್ಪತಾಲ್ ಮೇಲೆ ಇಲಾಜ್ ಕರ್ನೆ ವ್ಯವಸ್ಥೆ ಪೈಸೆ ಪೈಸೆ ನೈ ಮಿಲ್ತ ಇಮಿಡಿಯೇಟ್ಲಿ ಖರಾಜ್ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಕೈ ಅಸುರಕ್ಷತೆ ಒಂದು ಇಟ್ಕೊಂಡಿದ್ರಿಂದ ನಾವು ಆರೋಗ್ಯವನ್ನು ಕಾಪಾಡ್ಕೊಳಕ್ ಆಗ್ದಿರಾ. ಇವತ್ತು ಆಸ್ಪತ್ರೆಗೆ ಹೋಗ್ತಿರೋದು ಹೆಚ್ಚು ಯಾಕಪ್ಪ ಅಂದರೆ ನಾವು ಅಸುರಕ್ಷತೆಯಿಂದ ಇದ್ದೀವಿ. ಅದಕ್ಕೋಸ್ಕರ ನಿಮಗೆ ಮನೆಗೆ ಹೋದ ತಕ್ಷಣ ಊಟ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಕೈ ತೊಳ್ಕೊಳ್ಳಿ. ಇದನ್ನು ಪ್ರತಿಯೊಂದು ಕಾರ್ಪೆಂಟ್ರು ಇದನ್ನು ತೊಗೊಂಡು ಮಾಡಿಕೊಂಡ್ರೆ ನಿಮಗೆ ಇದು ಆರೋಗ್ಯಕರವಾಗಿರುತ್ತೆ. ಇದರ ಜೊತೆಗೆ ಆರೋಗ್ಯದಕ್ಕೆ ಒಂದು ಸೋಪಿದೆ, ಇಷ್ಟನ್ನು ಈಗ ಸರ್ಕಾರ ಬಟ್ಟೆ ಒಗೆಯೋದಕ್ಕೆ ಎರಡು ಸೋಪಿದೆ, ಎರಡು ಬಟ್ಟೆ. ಪ್ರತಿಯೊಬ್ಬ ಕಾರ್ಪೆಂಟ್ರಿಗೂ ಸುರಕ್ಷತೆಯಿಂದ ಜೀವನ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಈ ಕಿಟ್ಟನ್ನು ಕೊಡ್ತಾ ಇದ್ದೀವಿ. ಈ ಕಿಟ್ಟನ್ನು ಉಪಯೋಗಿಸ್ಕೋಬೇಕು ಅಂತ ದುಡ್ಡಿರೋರು ಮನೆಯಲ್ಲಿ ಹಾರ್ಲಿಕ್ಸ್ ಕುಡಿತಾರೆ, ಬೋರ್ನ್ವಿಟಾ ಕುಡಿತಾರೆ, ಬೂಸ್ಟ್ ಕುಡಿತಾರೆ. ದುಡ್ಡಿಲ್ದವರು ಚಾ ಪಿಲೆ ಅಥವಾ ಅತ್ತಾಜ್ ಬಸ್ ಜಾಬ್ ಚಾ ಮೇ ಹೈಸು ದಮ್ ಬೂಸ್ಟರ್ ಮೇ ನೈ ಹೇ ದಮ್ ಚಾ ಪಿ ಅಥ ರೋಸ್ ಪುರ ದಮ್ ಕರ್ಲೆ ಅಗ್ರತಿ ಏ ಬಿ ವಯಸ್ಸಾಚಿ ಎ ಬೈದ್ಯನಾಥ್ ಕಾ ಅಥವಾ ಬಿಸಿ ನೀರಲ್ಲಿ ಹಾಕೋದ್ರಾಗು ಇದು ಮಾಡ್ಕೊಂಡು ಕುಡಿಬೋದು. ಇದು ಮತ್ತು ಹಂಗೆ ಬೇಕಾದರೂ ತಿನ್ಬೋದು ಸ್ಪೂನಲ್ಲ. ಹಾಗಾಗಿ ಇವನ್ನ ಈಗ ಬರೀ ಐದು ಜನಕ್ಕೆ ಮಾತ್ರ ಈಗ ನಮ್ಮ ಅಧ್ಯಕ್ಷರು ಕೊಡ್ತಾರೆ. ಆಯ್ತು ಆಯ್ತು ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಎಸ್ ಎಲ್ ವಿ ಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ನಿಂತ್ಕೊಳ್ಳಿ ಜೋರ ಚಪ್ಪಲ್ ಹೊಡಿ. ಈ ಉಪಾಧ್ಯಕ್ಷರಾದ್ರು ಶಾಸಕರು ನೀವೇ ಕೊಡಿ.